ಇವತ್ತು ಮಾನ್ಯ ಪ್ರಧಾನಮಂತ್ರಿಯವರು ಎಲ್ಲ ಸ್ಟೇಟ್ಸ್ನಲ್ಲಿ ಸ್ವಲ್ಪ ಹೈ ಪ್ರಿವಲೆನ್ಸ್ ಇರುವಂಥ ಕೋವಿಡ್ ಡಿಸ್ಟ್ರಿಕ್ಟ್ಸನ್ನು ರಿವ್ಯೂ ಮಾಡಿದ್ದಾರೆ. ಸುಮಾರು ಸ್ಟೇಟ್ಸಿಂದ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಟರ್ಸ್ ಎಲ್ಲ ಮಾತಾಡಿದ್ದಾರೆ, ಏನೇನು ಮಾಡ್ತಿದ್ದಾರೆ, ಏನು ಬೇಕಾಗಿದೆ ಎಲ್ಲನೂ. ಮೈಸೂರಿಗೆ ಸಂಬಂಧಪಟ್ಟಂತೆ ಅವರು ಎಲ್ಲ ಕರ್ನಾಟಕ ಮೈಸೂರೇ ಅಲ್ಲ, ಇಡೀ ಸ್ಟೇಟ್ನಲ್ಲಿ ಇರುವಂಥ ಆ್ಯಂಡ್ ಕಂಟ್ರಿನಲ್ಲಿರುವಂಥವ್ರಿಗೆ ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿರುವಂಥ ಏನು ಬೆಸ್ಟ್ ಪ್ರಾಕ್ಟೀಸಸ್ ಇದೆ, ಏನು ಇನ್ನೋವೇಟಿವ್ ಪ್ರಾಕ್ಟೀಸಸ್ ಇದೆ, ಅದನ್ನು ನಮಗೆ ಕಳಿಸ್ಕೊಟ್ಟಿದ್ರೆ ನಾವು ಅದನ್ನು ಎಲ್ಲರಿಗೂ ಎಲ್ಲರಿಗೂ ಕೊಡಲಿಕ್ಕೆ ಅನುಕೂಲ ಆಗುತ್ತದೆ ಅಂತ. ಸೊ ನಮ್ಮ ಸೈಡಿಂದ ನಾವು ಕೋವಿಡ್ ಮಿತ್ರ ಕಾನ್ಸೆಪ್ಟನ್ನು ಕಳಿಸ್ತಾ ಇದ್ದೀವಿ. ಬಿಕಾಸ್ ನಮ್ಮ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನಾವು ಏನು ಹೇಳ್ತಾ ಹೋಗಿದ್ದೀವಿ, 50% ರೂರಲ್ ಏರಿಯಾಸ್ನಲ್ಲಿ ಸ್ಪ್ರೆಡ್ ಆಗಿದೆ. ರೂರಲ್ ಏರಿಯಾಸ್ನಲ್ಲಿ ಕಮ್ಮಿ ಮಾಡಲಿಕ್ಕೆ ನಾವು ಎಲ್ಲ ಪಿ ಎಚ್ ಸೀಸ್ 150 PHCs ಆಲ್ಸೋ ನಾವು ಕೋವಿಡ್ ಮಿತ್ರ ಅಂತ ಡಿಕ್ಲೇರ್ ಮಾಡಿದ್ದೀವಿ. ಎಲ್ಲ ಕಡೆ ವಿಲೇಜ್ ಲೆವೆಲ್ ಟಾಸ್ಕ್ ಫೋರ್ಸ್, ಸಿಟಿನಲ್ಲಿ ವಾರ್ಡ್ ಲೆವೆಲ್ ಟಾಸ್ಕ್ ಫೋರ್ಸ್ ಶುರು ಮಾಡಿದ್ದೀವಿ. ಅಲ್ಲಿ ಜನ ಭಾಗತ್ವದಿಂದ ನಾವು ಇದನ್ನು ತಡೆಗಟ್ಟಲಿಕ್ಕೆ ನೋಡ್ತಾ ಇದ್ದೀವಿ. ಸೊ ಈಗಲೂ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದು ಕಾಂಪಿಟೇಷನ್ ಮಾಡೋಣ ಅಂತಲೂ ನೋಡ್ತಾ ಇದ್ದೀವಿ. ಯಾರ್ಯಾರು ಕೊರೋನಾ ಮುಕ್ತ ಗ್ರಾಮ ಅಂತ ಅವರು ಘೋಷಣೆ ಮಾಡಲಿಕ್ಕೆ ಆಗುತ್ತದೋ ಅಂಥ ಪಂಚಾಯತಿಗೆ ಅಭಿನಂದನೆ ಜೊತೆಗೆ ಸ್ವಲ್ಪ ಮಾನಿಟ್ರಿ ಇದನ್ನು ಕೊಡಲಿಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಮೇ ಬಿ 20,000-25,000. ಸೊ ಅವರು ಕನ್ಸರ್ನ್ ಏನಿತ್ತು ಅಂದರೆ, ಗ್ರಾಮಗಳಿಗೆ ತುಂಬ ವ್ಯಾಪಕವಾಗಿ ಸ್ಪ್ರೆಡ್ ಆಗ್ತಾ ಇದೆ, ಗ್ರಾಮಗಳಲ್ಲಿ ತಡೆಗಟ್ಟುವ ನಿಟ್ಟಿನಲ್ಲಿ ಏನೇನು ಕ್ರಮಗಳು ಆಗಿದೆ, ಯಾವ ರೀತಿಯಲ್ಲಿ ನಾವು ಹೋಗ್ತಾ ಇದನ್ನು ಕಮ್ಮಿ ಮಾಡಲಿಕ್ಕೆ ಆಗುತ್ತದೆ. ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕಳೆದ ಒಂದು 3-4 ದಿವಸದಿಂದ ಒಂದು 16% ರೇಟ್ ಕಮ್ಮಿ ಆಗಿದೆ, ಅಂದರೆ ನಂಬರ್ ಆಫ್ ಪಾಸಿಟಿವ್ ಕೇಸಸ್ದು. ಬಟ್ ಇನ್ನೂ ನಾವು ಕಮ್ಮಿ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ. ನಾವು ಇನ್ನೊಂದು 15 ದಿವಸ ಕಾದು ನೋಡಬೇಕಾಗಿದೆ. ಈ ಹಂತದಲ್ಲಿ ಗ್ರಾಮಗಳಲ್ಲಿ ಸುರಕ್ಷಿತ ಮಾಡುವುದು ತುಂಬ ತುಂಬ ಅವಶ್ಯಕವಿದೆ. ಸೊ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ, ಪ್ರತಿಯೊಂದು ಊರಿನಲ್ಲಿ, ಪ್ರತಿಯೊಂದು ಪಿ ಎಚ್ ಸಿನಲ್ಲಿನೂ ನಾವು ಮೆಡಿಕಲ್ ಮೆಡಿಸಿನ್ಸ್ ಏನೋದಿದೆ, ಅವಶ್ಯ ಅಗತ್ಯ ಮೆಡಿಸಿನ್ಸನ್ನು ನಾವು ಕಳಿಸ್ತಾ ಇದ್ದೀವಿ. ನಮಗೆ ಸಿಟಿನಲ್ಲಿ CSR ಫಂಡ್ಸ್ ಮುಖಾಂತರ ಸಾಕಷ್ಟು ಔಷಧಿಗಳು, ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್, ಬೈಪ್ಯಾಪ್ ಮೆಷಿನ್ಸ್ ಸುಮಾರು ಬಂದಿದೆ. 3,000 ಔಷಧಿಗಳು ನಮಗೇನು ಸಿಟಿನಲ್ಲಿ ಸಿಕ್ಕಿದೆ, ಒಂದು 2,000 ನಾವು ತಾಲೂಕುಗಳಿಗೇ ಹಂಚ್ತಾ ಇದ್ದೀವಿ. ಇವತ್ತು ಬೆಳಗ್ಗೆನೂ ಹಂಚಿದ್ದೀವಿ. ಕೆಲವೊಂದು ಆಕ್ಸಿಜನ್ ಕೊರತೆ ಇದೆ ಅಂತ ನಾವು ಸ್ಟೇಟ್ಗೂ ನಿನ್ನೆನೂ ಹೇಳಿದ್ವಿ, ಅದನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಬಿಕಾಸ್ ಈಗಿನ ಡೇಟ್ಗೂ ನಮ್ಮ ಜಿಲ್ಲೆಯಲ್ಲಿ ಆಕ್ಸಿಜನ್ ಬೆಡ್ಸ್ಗೆ ಕೊರತೆ ಇಲ್ಲ, ಸ್ವಲ್ಪ ICU ಬೆಡ್ಸ್ಗೆ ವೇಟಿಂಗ್ ಇದೆ. ಬಟ್ ಅವ್ರು ಓವರಾಲ್ ಇರುವಂಥದ್ದು ನಿಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಆಗಿರುವಂಥ ಹೊಸ ಪ್ರಾಕ್ಟೀಸಸ್ ಇರಲಿ, ಬೆಸ್ಟ್ ಪ್ರಾಕ್ಟೀಸ್ ಅಥವಾ ಇನ್ನೋವೇಟಿವ್ ಮೆಥಡ್ಸ್ ಏನಿದೆ ಅದನ್ನು ನಾವು ಹಂಚ್ಕೊಂಡಿದ್ರೆ ಅದು ಎಲ್ಲರಿಗೂ ಪಾಲಿಸಿ ಮ್ಯಾಟರ್ ಆಗಿ ಮಾಡ್ತಾರಂತ. ಸೊ ನಮ್ಮ ಜಿಲ್ಲೆಯಲ್ಲಿ ಏನು 5 ದಿನ ಅಂತ ಕಾನ್ಸೆಪ್ಟ್, ನಾವು ಎಲ್ಲ ಡೆತ್ ಆಡಿಟ್ ಎಲ್ಲ ಫೀಡ್ಬ್ಯಾಕ್ನಲ್ಲಿ ನಮಗೆ ಗೊತ್ತಾಗಿದ್ದು 5 ದಿನ ತುಂಬ ತುಂಬ ಕ್ರೂಷಿಯಲ್ ಇದೆ. 5 ದಿನದಲ್ಲಿ ಔಷಧಿಗಳನ್ನು ಕರೆಕ್ಟಾಗಿ ತೊಗೊಂಡು ಐಸೋಲೇಟ್ ಮಾಡಿಕೊಂಡು ರೆಸ್ಟ್ ತೊಗೊಂಡಿದ್ರೆ 85% ತನಕ ಅವರು ಹೋಮ್ ಐಸೋಲೇಷನಿಂದನೇ ದೇ ಕ್ಯಾನ್ ಗೆಟ್ ಕ್ಯೂರ್ಡ್ ಅಂತ. ಸೊ ಇದೆಲ್ಲವನ್ನು ನಾವು ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಕಳಿಸ್ತಾ ಇದ್ವಿ. ವಾಟ್ ಎವರ್ ಬೆಸ್ಟ್ ಪ್ರಾಕ್ಟೀಸಸ್ ವಿ ಹ್ಯಾವ್ ಡನ್.